ಜನವರಿ 17-18 ಪುತ್ತಿಗೆ ಮಠದ ಪರ್ಯಾಯ ಮಹೋತ್ಸವ ಕಾರ್ಯಕ್ರಮ ನಡೆಯಲಿದೆ. ಉಡುಪಿ ಶ್ರೀಕೃಷ್ಣ ಮಠ ಮಹೋತ್ಸವಕ್ಕೆ ಸಿಎಂಗೆ ಆಹ್ವಾನ ಬಂದಿದೆ. ಜನವರಿ 17-18 ನಡೆಯಲಿರುವಂತಹ ಉಡುಪಿ ಶ್ರೀಕೃಷ್ಣ ಮಠ ಮಹೋತ್ಸವಕ್ಕೆ ಸಿಎಂಗೆ ಆಹ್ವಾನ ಬಂದಿದೆ. ಆಹ್ವಾನ ಹಿನ್ನೆಲೆ ಕೃಷ್ಣ ಮಠಕ್ಕೆ ತೆರಳುತ್ತಾರ ಸಿಎಂ ಸಿದ್ದರಾಮಯ್ಯ ಅನ್ನುವಂತ ಕಟ್ಟಕಡೆಯ ಪ್ರಶ್ನೆ ಎದುರಾಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಎರಡು ಬಾರಿ ಆಹ್ವಾನ ನೀಡಿರುವಂತಹ ಸಮಿತಿ, ಉಡುಪಿ ಶ್ರೀಕೃಷ್ಣ ಮಠದ ಪುತ್ತಿಗೆ ಪರ್ಯಾಯ ಸ್ವಾಗತ ಸಮಿತಿ ಆಹ್ವಾನವನ್ನ ಕೊಟ್ಟಿದೆ. ಜನವರಿ 18 ನಡೆಯಲಿರುವಂತಹ ಸಂಜೆಯ ದರ್ಬಾರ್ಗೆ ಸಿಎಂಗೆ ಆಹ್ವಾನ ಬಂದಿದೆ. ಮುಂಜಾನೆ ದರ್ಬಾರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಭಾಗಿಯಾಗಲಿದ್ದಾರೆ. ನಾಡಹಬ್ಬದ ಸ್ವರೂಪದಲ್ಲಿ ನಡೆಯುವಂತಹ ದ್ವೈವಾರ್ಷಿಕ ಮಹೋತ್ಸವ ಇದು. ಆಹ್ವಾನದ ಬಗ್ಗೆ ಸಮಿತಿ ಕಾರ್ಯಾಧ್ಯಕ್ಷ ರಘುಪತಿ ಭಟ್ ಮಾಹಿತಿನ ಕೊಟ್ಟಿದ್ದಾರೆ. ಪರ್ಯಾಯ ದರ್ಬಾರಿನಲ್ಲಿ ಸಿಎಂ ಭಾಗವಹಿಸುವ ಪರಿಪಾಠ ಮಠದ ಜೊತೆ ದಶಕಗಳಿಂದಲೂ ಕೂಡ ನಡೆದುಕೊಂಡು ಬಂದಿದೆ. ಆದರೆ ಇಲ್ಲಿ ನಮಗೆ ಯಕ್ಷವಾಗಿ ಕಾಡ್ತಾ ಇರುವಂತಹ ಪ್ರಶ್ನೆ ಅಂದ್ರೆ, ಬಹಳ ದಿನಗಳಿಂದಲೂ ಕೂಡ ಅಂತರ ಕಾಯ್ದುಕೊಂಡು ಬಂದಿರುವಂತಹ ಸಿದ್ದರಾಮಯ್ಯನವರು ಈಗ ಕೃಷ್ಣ ಮಠಕ್ಕೆ ಹೋಗ್ತಾರಾ ಅನ್ನುವಂತ ಪ್ರಶ್ನೆ. ಹಾಗೆ ಆಗಿದೆ, ಆದ್ರೆ ಈ ಸರ್ತಿ ನಾವು ಪರ್ಯಾಯದಲ್ಲಿ ಅವರನ್ನ ನಿರೀಕ್ಷೆ ಮಾಡ್ತಾ ಇದ್ರೆ ಬರ್ಬೋದು ಅಂತ ಅನಿಸ್ತಾ ಇದೆ ಈ ಸರ್ತಿಯ ಮಟ್ಟಿಗೆ. ಯಾಕಂದ್ರೆ ಕುತ್ತಿಗೆ ಪರ್ಯಾಯ, ವಿಶ್ವ ಪರ್ಯಾಯ, ವಿಶ್ವ ಗೀತಾ ಪರ್ಯಾಯ, ಹಾಗಾಗಿ ಮತ್ತೆ ಮುಖ್ಯಮಂತ್ರಿಗಳು ಬರುವುದು, ಹೆಚ್ಚಾಗಿ ಮುಖ್ಯಮಂತ್ರಿಗಳು ಬರ್ತಾರೆ. ಹೋದ ವರ್ಷ ಕೋವಿಡ್ ಇದ್ದ ಕಾರಣಕ್ಕೆ ಬರಲಿಲ್ಲ, ಬಿಟ್ಟರೆ ಇಲ್ಲದೆ ಎಲ್ಲ ಮುಖ್ಯಮಂತ್ರಿಗಳು ಬರ್ತಾರೆ. ಆ ದೃಷ್ಟಿಯಿಂದ ಸಿದ್ದರಾಮಯ್ಯನವರು ಬರಲಿಕ್ಕೆ ನಾವು ಸಾಕಷ್ಟು ಪ್ರಯತ್ನವನ್ನ ಮಾಡಿದ್ದೇವೆ. ನಾವಂತೂ ಪೂರ್ತಿ ಮನಸ್ಸಿನಿಂದ ಮತ್ತು ಪೂರ್ತಿಯಿಂದ ಸ್ವಾಗತ ಸಮಿತಿಯ ಲೆಕ್ಕದಲ್ಲಿ ನಾವೆಲ್ಲರೂ ಅವರನ್ನ ಬರುವಂತೆ, ಯಾಕಂದ್ರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಬರುವಂತ ನಿರೀಕ್ಷೆ. ಮತ್ತೆ ಇದು ನಾಡ ಹಬ್ಬ, ಇದು ಕೇವಲ ಒಂದು ಕೃಷ್ಣ ಮಠದ ಹಬ್ಬ ಅಲ್ಲ, ಇದು ಒಂದು ಕಾಲದಲ್ಲಿ ಮೈಸೂರು ದಸರಾ ಹೇಗ ದಸರಾದ ಜೊತೆಯಲ್ಲಿ ಇನ್ನೊಂದು ಇದ್ದದ್ದು ಇಲ್ಲಿ ಪರ್ಯಾಯ ಮಹೋತ್ಸವ. ಹಾಗಾಗಿ ಇದು ಸರ್ಕಾರ ಸ್ಥಳೀಯ ಸಂಸ್ಥೆ ಜೊತೆಯಾಗಿ ಆಗುವಂತಹದ್ದು. ಸೊ ಹಾಗಾಗಿ ಮುಖ್ಯಮಂತ್ರಿಗಳು ಬರಬೇಕು ಅಂತ ನಮ್ಗೆ. ಹಾಗೆ ಆಗಿದೆ, ಆದ್ರೆ ಈ ಸರ್ತಿ ನಾವು ಪರ್ಯಾಯದಲ್ಲಿ ಅವರನ್ನ ನಿರೀಕ್ಷೆ ಮಾಡ್ತಾ ಇದ್ದೇವೆ, ಬರ್ಬೋದು ಅಂತ ಅನಿಸ್ತಾ ಇದೆ ಈ ಸರ್ತಿಯ ಮಟ್ಟಿಗೆ. ಯಾಕಂದ್ರೆ ಕುತ್ತಿಗೆ ಪರ್ಯಾಯ, ವಿಶ್ವ ಪರ್ಯಾಯ, ವಿಶ್ವ ಗೀತಾ ಪರ್ಯಾಯ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.